ಕುಟುಂಬದೊಂದಿಗೆ ಗಣೇಶ ಚತುರ್ಥಿ ಆಚರಿಸಿ ಸಿಪಿಐ ಹೊಸಕೇರಪ್ಪ. ಬಾಗಲಕೋಟ ಜಿಲ್ಲೆಯ ಇಳ್ಕಲ್ನಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಿಪಿಐ ಹೊಸಕೇರಪ್ಪ ಕೊಳ್ಳೂರ್ ಹಾಗೂ ಇಳ್ಕಲ್ ಗ್ರಾಮೀಣ ಠಾಣೆಯ ಪಿಎಸ್ಐ ಎಸ್ಬಿ ಪಾಟೀಲ್ ನೇತೃತ್ವದಲ್ಲಿ ಇಳ್ಕಲ್ ಪೊಲೀಸ್ ಠಾಣೆ ವತಿಯಿಂದ ಶಾಂತಿ ಪಾಲನಾ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಹುನಗುಂದ ವಲಯ ಆರಕ್ಷಕ ನಿರೀಕ್ಷಕ ಹೊಸಕೇರಪ್ಪ ಕೋಳೂರ ಮಾತನಾಡಿ, ಕೋವಿಡ್ ಮೂರನೇ ಅಲೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ನೂತನ ನಿಯಮಗಳಂತೆ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ವತಿಯಿಂದ, ಕೆಇಬಿ ನಗರಸಭೆ ಹಾಗೂ ಗ್ರಾಮೀಣ ಪ್ರದೇಶದವರು ಗ್ರಾಮ ಪಂಚಾಯಿತಿ ವತಿಯಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಈ ವರ್ಷ ಗಣೇಶ ಚತುರ್ಥಿಯನ್ನು ಸರಳ ರೀತಿಯಲ್ಲಿ ಆಚರಿಸಿ ರೋಗ ಹರಡದಂತೆ ಮುಂಜಾಗ್ರತೆ ವಹಿಸಿ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗಜಾನನ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ನಗರ ಮತ್ತು ಗ್ರಾಮೀಣ ಪ್ರದೇಶದ ಸದಸ್ಯರು ಪಾಲ್ಗೊಂಡಿದ್ದರು. ಆಮೇಲೆ ಈ ಹಿಂದೆ ಕೂಡ ಹಳ್ಳಿ ಊರಾಗ ಯಾವ್ದಾವ್ದೋ ದೇಶದಿಂದ ಗಣಕ ಆಗಿರ್ತಾವ, ಅವರೆಲ್ಲರೂ ಕೂಡ ಸಾಮೂಹಿಕ ಇಂತ ಹಬ್ಬ ಹರಿದಿನಗಳನ್ನು ಕಾಯ್ತಾ ಇರ್ತಾರೆ. ಆ ದ್ವೇಷ ಈ ಒಂದು ಗಣಪತಿ ಹಬ್ಬದಲ್ಲಿ ಮತ್ತೆ ಗಲಾಟೆ ಆಗಿ ಆ ಒಂದು ಗಲಾಟೆ ಊರಿಗೆಲ್ಲ ಹಬ್ಬಿ ಜಾತಿ ಜಾತಿಗೆ ಕೂಡ ಹಬ್ಬ ಅಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದಕ್ಕೆಲ್ಲ ಕೂಡ ಯಾರೂ ಕೂಡ ಗಣೇಶ ಮಿತ್ರ ಮಂಡಳಿಗಳಾಗಿರ್ಬೋದು, ಆ ಊರಿನಲ್ಲಿ ಹಬ್ಬ ಮಾಡೋರು ಸಾರ್ವಜನಿಕರಾಗಿರ್ಬೋದು ಆಸ್ಪದ ಕೊಡಕ್ಬೋದು. ಯಾಕಪ್ಪಂದ್ರೆ ಒಂದು ಊರಲ್ಲಿ ಒಂದು ಗಲಾಟೆ ಆಗಿ ಒಂದು ಕೇಸ್ ಗೀಸ್ ಏನನ್ನ ಆಗ್ಬಿಟ್ರೆ ನಾವು ಡಿ ಸಿಗೆ ಒಂದು ಬರೆದ್ಬಿಡ್ತೀವಿ. ಈ ಊರ ಲಾಸ್ಟ್ ಟೈಮ್ ಹಿಂಗೆಲ್ಲ ಗಣಪತಿ ಹಬ್ಬದಲ್ಲಿ ಹಬ್ಬ ಇದರಲ್ಲಿ ಗಲಾಟೆ ಆಗಿದ್ದಾವೆ, ಮತ್ತೆ ಗಣಪತಿ